ಕೃಷಿಯನ್ನ ಜೀವಮಾನವನ್ನಾಗಿಸಿಕೊಂಡಿರುವಂಥದ್ದು, ಜೀವನವನ್ನಾಗಿಸಿಕೊಂಡಿರುವಂತಹ ಚಿಕ್ಕಮಗಳೂರಿನ ರೈತ ಕಂಗಾಲಾಗಿ ಹೋಗ್ಬಿಟ್ಟಿದ್ದಾನೆ. ಈ ಬಾರಿ ಉತ್ತಮ ಮಳೆ ಬರೋ ಮುನ್ಸೂಚನೆಯನ್ನ ವರುಣ ಕೊಟ್ಟಿದ್ದಾನೆ. ಸದ್ಯ ಕೃಷಿ ಕಾರ್ಯ ಕೂಡ ನಿಧಾನಗತಿಯಲ್ಲಿ ಸಾಗ್ತಾ ಇದೆ. ಈ ನಡುವೆ ರೈತರಿಗೆ ಬಹಳ ದೊಡ್ಡ ತಲೆನೋವಾಗಿ ಪರಿಣಮಿಸಿರುವುದು ಗೊಬ್ಬರ ಬಿತ್ತನೆ ಬೀಜದ ಬೆಲೆ ಏರಿಕೆ. ಬೆಲೆ ದುಬ್ಬರದಿಂದ ತತ್ತರಿಸಿ ಹೋಗಿರುವಂತಹ ಕೃಷಿಕ ಕೊಳ್ಳಲಾರದ ಕೊಳ್ಳಲೇಬೇಕಾದಂತಹ ಸಂದಿಗ್ಧತೆಗೆ ಸಿಲುಕಿದ್ದಾನೆ. ಕೃಷಿಗೆ ಅಗತ್ಯ ಇರುವಂತಹ DAP, MOP, ಸುಫಲಾ, ಪೊಟ್ಯಾಷ್, ಸಂಪೂರ್ಣ ಹಾಗೂ ಯೂರಿಯಾ ಸೇರಿದಂತೆ ಪ್ರಮುಖ ಗೊಬ್ಬರಗಳ ದರ ಬಹಳ ಹೆಚ್ಚಳ ಆಗಿದೆ. 50 KGಗೆ ಕನಿಷ್ಠ 80 ರಿಂದ 150 ರೂಪಾಯಿವರೆಗೂ ಹೆಚ್ಚಳ ಆಗಿದೆ. ಇದು ಚಿಕ್ಕಮಗಳೂರಿನ ರೈತನ ಆಕ್ರೋಶಕ್ಕೆ ಕಾರಣ ಆಗಿದೆ. ಈಗ ಎಲ್ಲ ಕೃಷಿ ಚಟುವಟಿಕೆಗಳು ಗರಿಗೆದಿರುವಂತಹ ಸಮಯ, ಆದರೆ ಈ ರೀತಿಯಲ್ಲಿ ಬೆಲೆ ಏರಿಕೆಯಾದರೆ, ಗೊಬ್ಬರದ ಬೆಲೆ ಏರಿಕೆ ಇಷ್ಟರ ಮಟ್ಟಿಗೆ ಆದರೆ ರೈತ ಎಲ್ಲಿಗೆ ಹೋಗಬೇಕು? ಕೊಳ್ಳಲೇಬೇಕಾದಂತಹ ಅನಿವಾರ್ಯತೆ ಆದರೆ ಕೊಳ್ಳೋದಕ್ಕೆ ಸಾಧ್ಯ ಆಗ್ತಿಲ್ಲ ದರ ಏರಿಕೆಯಿಂದಾಗಿ. ರಿಯಾಯಿತಿ ದರದಲ್ಲಿ ಏನು ಸಿಗ್ತಿಲ್ಲ ಮಾರ್ಕೆಟ್ ನಮ್ದೇನು, ಇದ್ರ ರೇಟಲ್ಲಿ ತಂದು ಮಾರಾಟ ಮಾಡ್ತಿದ್ದಾರೆ ಔಷಧಿ ಅಂಗಡಿಯವರು ಹೋಲ್ಸೇಲಲ್ಲಿ, ಆ ರೇಟಲ್ಲಿ ನಾವು ತಾಂತಿದೀವಿ ಅಷ್ಟೇ. ಅದು ಬಿಟ್ಟು ನಮಗೆ ಬಿತ್ತನೆ ಬೀಜ ಕಮರ್ಷಿಯಲ್ ರೇಟಲ್ಲಿ ನಮಗೆ ಎಲ್ಲ ಸಿಗ್ತದೆ, ಏನು ಕೊಡ್ತಾ ಇಲ್ಲ. ಬಿತ್ತನೆ ಬೀಜ ಸಿಗ್ತಾ ಇದೆ, ಬಟ್ ಸಬ್ಸಿಡಿ ಗಿಬ್ಸಿಡಿ ಅಂತೇಳಿ ಯಾವುದೇ ಇದುವರೆಗೂ ರೈತಗಳಿಗೆ ಯಾವುದೂ ಏನು ಅನುಕೂಲ ಆಗಿಲ್ಲ, ಬಂದಿಲ್ಲ ಯಾವುದು. ಈಗ ಗೊಬ್ಬರದ ರೇಟ್ ಜಾಸ್ತಿ ಆಗಿದೆ, ಅದ್ರ ಜೊತೆ ಬೀಜದೆಲ್ಲ ಜಾಸ್ತಿ ಆಗಿದೆ. ಆಲೂಗಡ್ಡೆ ತರಕ್ಕೆ ಹೋದ್ರೆ ಅಲ್ಲಿಂದ 2000 ರೂಪಾಯಿ ಆಲೂಗಡ್ಡೆ, ಅಲ್ಲಿಂದ ಇಲ್ಲಿ ಬರತ್ತೆ 2.5 ಸಾವಿರ ಬೀಳುತ್ತೆ ಒಂದು ಕ್ವಿಂಟಾಲಿಗೆ.